ಸರ್, ಅದೇ ಈಗೇನ ಸರ್ಕಾರ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ನಿನ್ನೆ ಜಾರಿ ತರ್ತು ಅಂತ ಹೇಳಿದ್ರೆ ಏನು? ಇವತ್ತು ಸರ್ಕಾರ ಏನು ಗ್ಯಾರಂಟಿ ಘೋಷಣೆ ಮಾಡೈತಿ ಅದರ ಪ್ರಕಾರ 10 ಕೆಜಿ ಅಕ್ಕಿನ ಕೂಡ ಕೊಡ್ತೈತೆ ಅಂತ ಹೇಳಿದ್ದಾರೆ. ಆದರೆ ನಮಗೆಲ್ಲರಿಗೂ ಗೊತ್ತಿರುವಂಗೆ ಒಬ್ಬ ಮನುಷ್ಯಾಗ ಒಂದು ತಿಂಗಳಿಗೆ 10 ಕೆಜಿ ಬೇಕಾಗಲ್ಲ. ಅದರಲ್ಲಿ ವಿಶೇಷವಾಗಿ ನಾವು ಜೋಳ, ರಾಗಿ, ನವಣಿ ಇಂಥವೆಲ್ಲ ಉಪಯೋಗ ಮಾಡ್ಕೊತ ನಮ್ಮ ಆಹಾರ ದಂಧೆಯಲ್ಲಿ ಅವನ್ನೆಲ್ಲ ಸೇರಿಸ್ಕೊಂಡ್ರು. ಬರೀ ಅಕ್ಕಿ ತಿನ್ನುವಂಥ ಜನ ಕರ್ನಾಟಕದ ಜನ ಅಲ್ಲ. ಹಾಗಾಗಿ ನಾನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಕೇಂದ್ರ ಸರ್ಕಾರ ಕೊಡುವಂಥ 5 ಕೆಜಿ ಅಕ್ಕಿ ಏನೈತಿ ಅದನ್ನು ಅಕ್ಕಿ ಕೊಡೋದು ಬೇಡ, ಅದ್ರ ಬದಲಿ ಅವರು ಡೈರೆಕ್ಟ್ಲಿ ಬೆನಿಫಿಷರಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಲಿ. ಆವಾಗ ಜನರಿಗೆ ಗೊತ್ತಾಕತ್ತೆ ಯಾರು ಅದನ್ನು ಕೊಡಾಗ್ತಾರೆ ಅಂಥೇಳಿ. ಇವರು ಕೇಂದ್ರ ಸರ್ಕಾರ ಕೊಟ್ಟಂಥ ಅಕ್ಕಿಯನ್ನು ತಮ್ಮದು ಅಕ್ಕಿ ಅಂತೇಳಿ ಬಿಂಬಲಿಸುವಂಥ ಪ್ರಯತ್ನ ಕಾಂಗ್ರೆಸ್ ಸರ್ಕಾರ ಏನು ಮಾಡತ್ತೈತಿ ಅದ್ರದ್ದು ಗುಟ್ಟು ಹೊರಗೆ ಬರ್ತೈತಿ.